ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅದರಲ್ಲೂ ಏನು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಏನು ಕ ಕೈಗಾರಿಕೆಗಳೇನಿದೆ ಅವುಗಳಲ್ಲಿ ಹೆಚ್ಚು ಜಾಬ್ ಕ್ರಿಯೇಷನ್ ಆಗುವಂಥದ್ದು ಅವರು ಬಹಳ ಸಂಕಷ್ಟಕ್ಕೀಡಾಗಿದ್ದಾರೆ ಈ ಕೋವಿಡ್ನಿಂದಾಗಿ ಅವರಿಗೆ ಸಾಲ ಸವಲತ್ತಿಂದ ಹಿಡಿದು ಎಲೆಕ್ಟ್ರಿಸಿಟಿದು ಫಿಕ್ಸ್ಡ್ ಡೆಪಾಸಿಟ್ ಫಿಕ್ಸ್ಡ್ ಅಮೌಂಟನ್ನು ವೇ ಆಫ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಮಾಡ್ತಾಯಿದ್ದಾವೆ ಇದು ಎರಡು ಇಪ್ಪತ್ತೊಂದನೇ ಶತಮಾನ ಭಾರತಕ್ಕೆ ಸೇರಿದ್ದು ಅಂತ ಹೇಳಿ ಮೋದಿಯವರು ಹಾಗಾಗ್ಗೆ ಹೇಳ್ತಾ ಇದ್ದರು ಅದನ್ನು ಬರೀ ಹೇಳಿದ್ದು ಮಾತ್ರ ಅಲ್ಲ ಇಪ್ಪತ್ತೊಂದನೇ ಶತಮಾನ ಭಾರತದ್ದಾಗಬೇಕು ಅಂತಂದರೆ ನಮ್ಮಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು ನಮ್ಮ ಯುವಕರಿಗೆ ಹಾಗೂ ಯುವ ಜನತೆಗೆ ಕೆಲಸ ಸಿಗಬೇಕು ಇದಕ್ಕೆ ಪೂರಕವಾಗಿ ಇಂಥ ಒಂದು ದೊಡ್ಡ ಪ್ಯಾಕೇಜನ್ನು ಘೋಷಣೆಯನ್ನು ಮಾಡಿದ್ದಾರೆ ಇದು ಖಂಡಿತ ಬ ಒಂದು ಕ ಕೈಗಾರಿಕೆಗಳ ಅಭಿವೃದ್ಧಿಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ದೊಡ್ಡ ಅನುಕೂಲವನ್ನು ಮಾಡಿಕೊಡ್ತದೆ ಅಂತ ನಾನು ಭಾವಿಸ್ತೇನೆ ಇದರದ್ದು ಇನ್ನೂ ಕೂಡ ಡೀಟೇಲ್ಸ್ ಬರಬೇಕು ಅದು ಒಂದು ಸಾರಿ ಜನಕ್ಕೆ ಅದರ ಅನುಕೂಲಗಳು ಲಭ್ಯವಾಗ್ತಾ ಹೋದಾಗೆ ವಾಸ್ತವದಲ್ಲಿ ಅದರ ಒಂದು ಪರಿಣಾಮ ಅನ್ನೋದು ಗೋಚರಿಸ್ತಾ ಹೋಗುತ್ತೆ ಆವಾಗ ಜನಕ್ಕೆ ಇನ್ನೂ ಚೆನ್ನಾಗಿ ಮನವರಿಕೆ ಆಗುತ್ತೆ ನಂಬಲಿಕೆ ಆಗ್ತಾ ಆಗ್ತಾಯಿಲ್ಲ ಪಬ್ಲಿಕ್ ಹಿಯರಿಂಗ್ ಹೇಳಿ ಆಗಿಲ್ಲ ಅಂತ ಹೇಳಿ ರಾಮದಾಸ್ ಅವ್ರು ಹೇಳಿದ್ದಾರೆ ಅಂತಲೇ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಯಾಕೆಂತಂದರೆ ನಾಲ್ಕು ಸರಿ ಶಾಸಕರಾಗಿರುವಂಥವರು ಸಚಿವರಾಗಿದ್ದವರು ಕಾರ್ಪೊರೇಷನ್ ಚುನಾವಣೆ ಮತ್ತು ಪದವೀಧರ ಕ್ಷೇತ್ರದಲ್ಲೂ ಕೂಡ ಹಿಂದೆ ಸ್ಪರ್ಧಿಸಿರುವಂಥವ್ರು ಅವರಿಗೆ ವಿಚಾರ ಗೊತ್ತಿಲ್ಲ ಅಂತಂದರೆ ನಂಬೋಕ್ಕಾಗಲ್ಲ ಅವರು ನಾನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆನೂ ನನಗೆ ನಂಬಿಕೆ ಬರ್ತಲ್ಲ ಯಾಕೆಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೂ ಕೂಡ ಪಬ್ಲಿಕ್ ಹಿಯರಿಂಗ್ ಅಂದ್ರೇನು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸೋದು ಎಂದ್ರೇನು ಅದು ಯಾವ ಸಂದರ್ಭದಲ್ಲಿ ಯಾಕಾಗಿ ಸಂಗ್ರಹಿಸ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ ಈಗ ಯಾವುದಾದ್ರು ಒಂದು ಹೊಸ ಯೋಜನೆ ಬರಬೇಕಾದ್ರೆ ಅದು ಪರಿಸರಕ್ಕೆ ಮಾರಕವಾಗಿದೆಯಾ ಅದು ಮಾಲಿನ್ಯವನ್ನು ಉಂಟು ಮಾಡುತ್ತಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಡಿ ಸಿ ಅವರ ನೇತೃತ್ವದಲ್ಲಿ ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟು ಒಂದು ನೋಟಿಸನ್ನ ಕೊಟ್ಟು ಜನರನ್ನು ಕರೆದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾರೆ ಈ ಒಂದು ಕಾರ್ಖಾನೆನೋ ಯೋಜನೋ ಇಲ್ಲಿ ಬರ್ತಾ ಇದೆ ಇದು ನಿಮಗೆ ಸ್ಥಳೀಯರಿಗೆ ಇಲ್ಲಿ ಏನಾರು ಸಮಸ್ಯೆ ಆಗ್ತದ ಇದು ಪರಿಸರಕ್ಕೆ ಏನಾರು ಹಾನಿಯಾಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ ಹಾನಿ ಆಗುತ್ತೆ ಅಂದರೆ ಯಾಕಾಗಿ ಹಾನಿಯಾಗುತ್ತೆ ಯಾಕಾಗಿ ಯೋಜನೆ ಬೇಡ ಅಂತ ಅಲ್ಲಿ ಹೇಳ್ಬೋದು ಆದರೆ ಎಕ್ಸೆಲ್ ಪ್ಲಾಂಟ್ ಅಂತ ಏನಿದೆ ಅದು ಇದೇನು ಹೊಸ ಯೋಜನೆ ಅಲ್ಲ ಮೂವತ್ತು ವರ್ಷಗಳಿಂದ ಅಲ್ಲಿ ಇದ್ದೇ ಇದೆ ಅದನ್ನು ರೀಮಾಡ್ಲಿಂಗ್ ಮಾಡುವಂಥ ವಿಚಾರದಲ್ಲೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೇಳರಲ್ಲಿ ರಣದೀಪ್ ಅವರು ಆಗಿನ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿದ್ದಾರೆ ಹಾಗೇ ಕೆಸರೆ ಮತ್ತು ರಾಯನ್ಕೆರೆಯಲ್ಲಿ ಹೊಸ ಪ್ಲಾಂಟ್ಗಳನ್ನು ಹಾಕೋದಕ್ಕೂ ಕೂಡ ಪಬ್ಲಿಕ್ ಹಿಯರಿಂಗ್ ಆಗಿದೆ ಜನರ ಅಭಿಪ್ರಾಯವೂ ಕೊಟ್ಟಾಗಿದೆ ಇನ್ನು ಹೊಸ ಪಬ್ಲಿಕ್ ಹಿಯರಿಂಗ್ ಯಾವುದು ಅಂತ ನನಗಂತೂ ಅರ್ಥವಾಗ್ತಾಯಿಲ್ಲಪ್ಪ ಅದನ್ನು ನನಗೆ ಅವರೇ ಹೇಳಬೇಕು ಇದು ನಾವು ಏನು ಎಕ್ಸೆಲ್ ಪ್ಲಾಂಟ್ನಲ್ಲಿ ಮಾಡಲಿಕ್ಕೆ ಅಂತ ಹೊರಟಿರೋವಂಥದ್ದು ಇದು ಯಾವ ಹೊಸ ಯೋಜನೆಯಲ್ಲ ಅಲ್ಲಿ ಪರಿಸರಕ್ಕೆ ಹಾನಿಯನ್ನು ಮಾಡ್ತಿರುವಂಥ ಜನರಿಗೆ ದುರ್ವಾಸನೆಯನ್ನು ಇರುವಂತಹ ಎರಡೂವರೆ ಮೂರು ಲಕ್ಷ ಟನ್ ಕಸವನ್ನು ಸ್ವಚ್ಛ ಮಾಡುವಂಥ ಕೆಲಸ ಅದು ಹೊರತಾಗಿ ಬೇರೆ ಅಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನು ಮುಂದುವರೆದು ಹೇಳಬೇಕು ಹೇಳಿದರೆ ದೀಪ ಹಚ್ಚಿದರೆ ಕೊರೋನಾ ವೈರಸ್ ಹತ್ತೋಗುತ್ತೆ ಅಥವಾ ಗಾಳಿ ಬಂದರೆ ವಾಸನೆ ಹೋಗುತ್ತೆ ಅಂತೇಳಿ ಕೂತ್ಕೊಳ್ಳೋವಂಥ ಸ್ಥಿತಿಯಲ್ಲಿ ನಾನಿಲ್ಲ ಯಾಕೆಂತಂದರೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿನಲ್ಲಿ ಸನ್ಮಾನ್ಯ ರಾಮದಾಸ್ ಅವರು ಆಗ ಮಾಜಿ ಶಾಸಕರಾಗಿದ್ದರು ಇಲ್ಲಿನ ದುರ್ವಾಸನೆಯನ್ನು ತೆಗಿಬೇಕು ಜನಕ್ಕೆ ಇದ್ರೆ ದುರ್ವಾಸನೆಯಿಂದ ಮುಕ್ತಿ ಕೊಡಬೇಕು ಅಂತೇಳಿ ಆಮರಣ ಅಂತ ಉಪವಾಸ ಕೂತ್ಕೊಂಡಿದ್ದರು ನಾನು ಪಾರ್ಲಿಮೆಂಟ್ ಅಧಿವೇಶನದಲ್ಲಿದ್ದೆ ನಾನು ಬಂದನು ವೀಕೆಂಡಲ್ಲಿ ಬಂದು ಆಗ ರಣದೀಪ್ ಅವ್ರ ಹತ್ರ ಹೋಗಿ ಕಾರ್ಪೊರೇಷನ್ನಲ್ಲಿ ಮೀಟಿಂಗ್ ಮಾಡಿ ರಾಮದಾಸ್ ಅವರು ಉಪವಾಸ ಕೂತ್ಕೊಂಡಿದ್ದಾರೆ ದಯವಿಟ್ಟು ಇದಕ್ಕೊಂದು ಸಮಸ್ಯೆಗೆ ನಾವು ಈಗಲಾದರೂ ಒಂದು ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳಿ ಖುದ್ದಾಗಿ ನಾನೇ ಮೀಟಿಂಗ್ ಮಾಡಿ ಪ್ಲಾಂಟ್ ಹತ್ರ ಜಿಲ್ಲಾಧಿಕಾರಿಗಳನ್ನು ಕಾರ್ಪೊರೇಷನ್ ಕಮಿಷನರನ್ನು ಕರ್ಕೊಂಡು ಹೋಗಿ ನಾನು ಅಲ್ಲಿ ಅವರಿಗೆ ಎಳನೀರನ್ನು ಕೊಡಿಸಿ ಭರವಸೆನ ಕೊಟ್ಟು ಈ ಒಂದು ಪ್ಲಾಂಟಿಗೆ ಇದರಿಂದ ಉತ್ಪತ್ತಿ ಆಗ್ತಾ ಇರುವಂತಹ ದುರ್ವಾಸನೆಗೆ ನಾವು ಮುಕ್ತಿನ ಹಾಡಲೇಬೇಕು ಖಂಡಿತ ಇದನ್ನು ಮಾಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದೆ ಅದಾಗಿ ಮೇನಲ್ಲಿ ಫೆಬ್ರವರಿನಲ್ಲಿ ಅಮರನಂತ ಉಪವಾಸ ಮಾಡಿದರು ಮೇನಲ್ಲಿ ಅವರೇ ಈ ಕ್ಷೇತ್ರದ ಶಾಸಕರಾಗಿ ಬಂದರು ಅಂದರೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದರು ಅಲ್ಲಿ ಆಗ ಕುಮಾರಸ್ವಾಮಿಯವರ ಸರ್ಕಾರ ಬಂತು ಹದಿನಾಲ್ಕು ತಿಂಗಳಿತ್ತು ಹದಿನಾಲ್ಕು ತಿಂಗಳಲ್ಲಿ ಮತ್ತೆ ಪ್ಲಾಂಟಿಗೆ ಹೋಗಿ ನೋಡ್ಬೋದಿತ್ತು ಜನರನ್ನು ಕೇಳ್ಬೋದಿತ್ತು ಇಲ್ಲ ಮತ್ತು ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಜುಲೈನಲ್ಲಿ ಬಂತು ಜುಲೈನಿಂದ ನವಂಬರ್ವರೆಗೂ ಏನೂ ಆಗಲೇ ಇಲ್ಲ ಅಂದರೆ ಸುಮಾರು ಹದಿನೆಂಟು ತಿಂಗಳ ಕಾಲ ಯಾರೂ ಕೂಡ ವಾಪಸ್ಸು ಆ ಒಂದು ಎಕ್ಸೆಲ್ ಪ್ಲ್ಯಾಂಟ್ ಹತ್ರ ಹೋಗಿ ಜನರ ಅಭಿಪ್ರಾಯನ ಕೇಳಲಿಲ್ಲ ಆದರೆ ನಾನು ರಾಮದಾಸ್ ಅವರು ಉಪವಾಸನ ಬಿಡಿಸುವಂಥ ಸಂದರ್ಭದಲ್ಲಿ ನಾನೇ ಹೋಗಿ ಸರ್ಕಾರದ ಪರವಾಗಿ ಆಡಳಿತ ವರ್ಗದ ಜಿಲ್ಲಾಡಳಿತದ ಪರವಾಗಿ ಭರವಸೆಯನ್ನು ಕೊಟ್ಟಿದ್ದೆ ಇದಕ್ಕೊಂದು ಪರಿಹಾರನ ಕಂಡು ಹಿಡ್ಕೊಡ್ತೀವಿ ಅಂತ ಹೇಳಿ ಹಾಗಾಗಿ ನನಗೆ ಅದರ ಮೇಲೆ ಜವಾಬ್ದಾರಿ ಇತ್ತು ಯಾಕಂದರೆ ಜನಕ್ಕೆ ನಾನು ವಾಗ್ದಾನ ಕೊಟ್ಟಿದ್ದೆ ಹಾಗಾಗಿ ನಾನೇನು ಮಾಡಿದೆ ಸೋಮಣ್ಣವ್ರಿಗೆ ಹೇಳಿದೆ ಸಾರ್ ನಾನೊಂದು ಪ್ರಾಮಿಸು ಕೂಡ ಮಾಡಿದ್ದೀನಿ ಈಗ ಬಂದು ಸರ್ಕ ಹೊಸ ಚುನಾವಣೆ ಬಂದು ನಮ್ಮ ಸರ್ಕಾರನೂ ಬಂದು ನಾಲ್ಕು ತಿಂಗಳಾಯಿತು ಅವರ ಸರ್ಕಾರ ಹದಿನಾಲ್ಕು ತಿಂಗಳಿತ್ತು ಹದಿನೆಂಟು ತಿಂಗಳಾದ್ರೂ ಕೂಡ ನಾವಲ್ಲಿ ಹೋಗಿ ವಾಪಸ್ ತಿರುಗಿ ನೋಡಿಲ್ವಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳಿದಾಗ ಇಲ್ಲಪ್ಪ ನಾನೇ ಬಂದು ನೋಡ್ತೀನಿ ಅಂತಂದ್ರೆ ಹೌದು ಅಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಎಲ್ಲ ಬಂದರು ಡಿ ಎ ವಿ ಸ್ಕೂಲ್ನವರು ಮಹರ್ಷಿ ಸ್ಕೂಲ್ನವರು ಎಲ್ಲರು ಬಂದರು ಬಂದು ನಮ್ಮ ಅಭಿಪ್ರಾಯವನ್ನು ಹೇಳಿದರು ಹಾಗಾಗಿ ಅದರಿಂದ ನಾವು ಮೂರು ಮೀಟಿಂಗನ್ನು ಮಾಡಿ ಕೊನೆಗೆ ಅಂತಿಮ ನಿರ್ಧಾರ ತೆಗೆದುಕೊಂಡು ಈಗ ಪ್ರಾಜೆಕ್ಟನ್ನು ತೊಗೊಂಡ್ಬಂದಿದ್ದೀವಿ ಅದು ಟೆಂಡರ್ ಕರೆಯುವಂಥ ಹಂತಕ್ಕೆ ಬಂದಿದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಕ ಕೈಗೊಂಡಿರುವಂಥ ಎರಡು ಸಾವಿರದ ಹದಿನ ಹದಿನಾಲ್ಕು ಅಕ್ಟೋಬರ್ ಎರಡನೇ ತಾರೀಕು ಲಾಂಚ್ ಮಾಡಿದಂತಹ ಸ್ವಚ್ಛ ಭಾರತ ಅಭಿಯಾನದ ಒಂದು ಭಾಗವಾಗಿದೆ ಇದು ನಾವು ಮೈಸೂರಿನ ದೇಶದಲ್ಲಿ ಅತ್ಯಂತ ಸ್ವಚ್ಛ ನಗರಿ ಅಂತ ಹೇಳಿಬಿಟ್ಟು ನಾವು ಮಾಡ್ಕೊಡ್ಬೇಕು ಅಂತ ಮಾಡ್ಕೊಳ್ಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಿದ್ದೀರಲ್ಲ ಅದರ ಭಾಗವಾಗಿದೆ ಈ ಒಂದು ಹೊಸ ಯೋಜನೆ ಈ ಯೋಜನೆಗೆ ನ ಯಾರಿಂದಲೂ ಕೂಡ ತಕರಾರಿಲ್ಲ ಈ ಯೋಜನೆ ಸ್ವಚ್ಛ ಭಾರತ ಅಭಿಯಾನದ ಒಂದು ಭಾಗವಾಗಿದೆ ಈ ಯೋಜನೆಯನ್ನು ಯಾರಾದರೂ ವಿರೋಧಿಸಲಿಕ್ಕೆ ಬಂದರೆ ಅವರು ಮೋದಿಯವರ ಸ್ವಚ್ಛ ಭಾರತ ವಿರೋ ಅಭಿಯಾನದ ವಿರೋಧಿಗಳು ಅನ್ನೋದು ಬರೋದೇ ಇಲ್ಲ ಕಾಳಜಿ ಅಷ್ಟೇ ಬೇಕಾಗಿರೋದು ಅಂತಃಕರಣ ಅಷ್ಟೇ ಬೇಕಾಗಿರುವಂಥದ್ದು ನಾನು ಏನು ಮಾಡಿದ್ದೀನಿ ಅನ್ನೋದ ಮಾಧ್ಯಮಗಳಿಗೆ ವಿವರವಾಗಿ ನಾನು ಹೇಳಿದ್ದೀನಿ ನಾವು ಕಂಡಕ್ಟ್ ಮಾಡಿದಂಥ ಮೀಟಿಂಗ್ಗಳು ನಿಮಗೆ ಗೊತ್ತು ಇದರ ಆಚೆ ನನಗೇನು ಗೊತ್ತಿಲ್ಲ ಆದರೆ ಇದು ಸು ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದ ಒಂದು ಭಾಗವಾಗಿದೆ ಅದನ್ನು ಮಾಡಿಯೇ ಮಾಡ್ತೀವಿ ಇದನ್ನು ವಿರೋಧಿಸೋರು ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದ ವಿರೋಧಿಗಳು